ನಮ್ಮಲ್ಲಿ ತುಂಬ ಜನಕ್ಕೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ವೆರೈಟಿ ವೆರೈಟಿ ನಾನ್ ವೆಜ್ ಅನ್ನ ಟ್ರೈ ಮಾಡಬೇಕು ಅನ್ನೋ ಆಸೆ ಕೂಡ ಇರುತ್ತೆ. ಅದರಲ್ಲೂ ಚಿಕನ್ ಅಂದರೆ ಇನ್ನೂ ಇಷ್ಟ. ಇದರಲ್ಲಿ ಎಷ್ಟೋ ವೆರೈಟೀಸ್ ಇವೆ. ಲೆಮನ್ ಚಿಕನ್, ಡ್ರಾಗನ್ ಚಿಕನ್, ಪೆಪ್ಪರ್ ಚಿಕನ್, ಲಾಲಿಪಪ್, ಕಬಾಬ್, ಈ ರೀತಿ ತುಂಬ ಇವೆ. ನಾವು ಇಷ್ಟು ಇಷ್ಟಪಟ್ಟು ತಿನ್ನುವ ಈ ಚಿಕನ್ನಿಂದೆ ಇರುವ ರಹಸ್ಯವನ್ನು ನಮಗೆ ತಿಳಿಯದಂತೆ ರಹಸ್ಯವಾಗಿ ಇಡಲು ಚಿಕನ್ ಇಂಡಸ್ಟ್ರಿ ತುಂಬ ಕೇರ್ಫುಲ್ಲಾಗಿ ಇರುತ್ತೆ. ಈ ವಿಡಿಯೋದಲ್ಲಿ ನಾವು ಚಿಕನ್ ಇಂಡಸ್ಟ್ರಿಯಿಂದೆ ಇರುವ ರಹಸ್ಯ ಕೋಣೆಯನ್ನು ತೋರಿಸ್ತೀವಿ. ಅದನ್ನು ನೋಡಿದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ನಾವು ತುಂಬ ಇಷ್ಟಪಟ್ಟು ತಿನ್ನುವ ಚಿಕನನ್ನು ಮೊದಲು ಈ ಹ್ಯಾಚಿಂಗ್ ಯಂತ್ರದಲ್ಲೇ ಹುಟ್ಟಿಸುತ್ತಾರೆ. ತನ್ನ ಚಿಕ್ಕ ವಯಸ್ಸಿನ ಕೊನೆ ದಿನಗಳನ್ನು ಇಲ್ಲೇ ಕಳೆಯುತ್ತೆ. ಅಲ್ಲಿಂದ ಕೋಳಿ ಸಾಕಾಣೆ ಕೇಂದ್ರಕ್ಕೆ ಹೋಗುತ್ತೆ. ಈ ಚಿಕ್ಕ ಚಿಕ್ಕ ಕೋಳಿ ಮರಿಗಳು ಮೊಟ್ಟೆಯಿಂದ ಹೊರಬಂದ ತಕ್ಷಣ ತಾಯಿಗಾಗಿ ಕೂಗಲು ಪ್ರಾರಂಭಿಸುತ್ತೆ. ಆದರೆ ದುಃಖದಿಂದ ಕೂಗುವ ಅವುಗಳ ಕೂಗನ್ನು ತಲೆಕೆಡಿಸಿಕೊಳ್ಳುವ ಸಮಯ ಅಲ್ಲಿ ಯಾರಿಗೂ ಇರೋದಿಲ್ಲ. ಏಕೆ ಅಂದರೆ ಇವುಗಳನ್ನು ಪ್ರಾಣ ಇರುವ ಜೀವಿಗಳ ರೀತಿ ಯಾರೂ ನೋಡೋದಿಲ್ಲ. ಕೇವಲ ಮಾಂಸದ ರೀತಿನೇ ನೋಡ್ತಾರೆ. ಈ ಕೋಳಿ ಮರಿಗಳು ತಮ್ಮ ಮೊದಲನೇ ದಿನವನ್ನು ಇಂಡಸ್ಟ್ರಿಯಲ್ ಇನ್ಕ್ಯುಬೇಟರ್ನಲ್ಲಿ ಕಳೆಯುತ್ತೆ. ಇವುಗಳನ್ನು ಇಲ್ಲಿ ತುಂಬ ಕಠಿಣವಾಗಿ ಟ್ರೀಟ್ ಮಾಡ್ತಾರೆ. ಯಾವುದೋ ಒಂದು ವಸ್ತುವನ್ನು ಎಸೆದ ರೀತಿ ಇವುಗಳನ್ನು ಮೆಷಿನ್ನಲ್ಲಿ ಎಸೆಯುತ್ತಾರೆ. ಹೊರಗಡೆ ಪ್ರಪಂಚದಲ್ಲಾದರೆ ತನ್ನ ತಾಯಿ ಜೊತೆ ಆರಾಮಾಗಿ ಸುರಕ್ಷಿತವಾಗಿ ಇರುತ್ತೆ. ಆದರೆ ಈ ಕೋಳಿ ಫಾರಂನಲ್ಲಿ ಅವುಗಳ ಮೊದಲನೇ ದಿನವೇ ತುಂಬ ಭಯಂಕರವಾಗಿ ಪ್ರಾರಂಭವಾಗುತ್ತೆ. ಕೆಲವೊಂದು ಬಾರಿ ಮೊಟ್ಟೆಗಳಲ್ಲಿ ಮರಿಗಳು ಪೂರ್ತಿಯಾಗಿ ತಯಾರಾಗೋದಿಲ್ಲ. ಎರಡು ಮೂರು ದಿನ ಇಟ್ಟರೆ ಅವು ಮರಿಗಳಾಗಿ ಹೊರಬರುತ್ತೆ. ಆದರೆ ಅವರಿಗೆ ಅಷ್ಟು ಸಮಯ ಇರೋದಿಲ್ಲ. ಹುಟ್ಟಿದ ಸ್ವಲ್ಪ ಸಮಯದಲ್ಲೇ ಇವುಗಳನ್ನು ಕನ್ವೇಯರ್ ಬೆಲ್ಟ್ ಮೇಲೆ ಹಾಕ್ತಾರೆ. ಅಲ್ಲಿ ಮೊಟ್ಟೆಗಳಿಂದ ಮರಿಗಳು ಬೇರೆಯಾಗುತ್ತೆ. ಇವುಗಳನ್ನು ಕನ್ವೇಯರ್ ಬೆಲ್ಟ್ ಸಹಾಯದಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸ್ತಾರೆ. ಇಲ್ಲಿಂದ ಇವುಗಳ ಭಯಂಕರವಾದ ಪ್ರಯಾಣ ಮುಂದುವರಿಯುತ್ತಲೇ ಇರುತ್ತೆ. ಅಲ್ಲಿ ಕೆಲಸಗಾರರು ಅನಾರೋಗ್ಯದಿಂದ ಮತ್ತು ಬಲಹೀನವಾಗಿರುವ ಮರಿಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ಕಸದ ಬುಟ್ಟಿಯಲ್ಲಿ ಹಾಕ್ತಾರೆ. ಏಕೆ ಅಂದರೆ ಅನಾರೋಗ್ಯದಿಂದ ಇರುವ ಕೋಳಿ ಮರಿಗಳಿಂದ ಯಾವುದೇ ಪ್ರಯೋಜನವಿಲ್ಲ. ಕಸದಲ್ಲಿ ಬಿಸಾಕಿದ ಎಗ್ ಶೆಲ್ಸ್ನಲ್ಲಿ ಅನಾರೋಗ್ಯದ ಮರಿಗಳು ಕೂಡ ಇರುತ್ತೆ. ಅವುಗಳ ಮೇಲೆ ಯಾವುದೇ ಕರುಣೆ ಇಲ್ಲದೆ ಆ ಎಗ್ ಶೆಲ್ಸನ್ನು ಪುಡಿ ಪುಡಿ ಮಾಡ್ತಾರೆ. ಅವುಗಳ ಮಧ್ಯದಲ್ಲಿ ಕೋಳಿ ಮರಿಗಳ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಆನಂತರ ಆ ಮರಿಗಳನ್ನು ವ್ಯಾಕ್ಸಿನ್ ವಾರ್ಡ್ಗೆ ಕಳಿಸ್ತಾರೆ. ಒಂದೊಂದಾಗಿ ಅವುಗಳಿಗೆ ವ್ಯಾಕ್ಸಿನನ್ನು ಹಾಕ್ತಾರೆ. ನೋಡಿ, ಇವುಗಳನ್ನು ಅವರು ಮರಿಗಳ ರೀತಿಯೇ ನೋಡ್ತಿಲ್ಲ. ಇದೆಲ್ಲ ಮುಗಿದ ನಂತರ ಅವುಗಳನ್ನು ಬಾಕ್ಸ್ನಲ್ಲಿ ತುಂಬಿಸಿ ಪೌಲ್ಟ್ರಿ ಫಾರಂಗೆ ಕಳಿಸ್ತಾರೆ. ಅಲ್ಲಿ ಕೂಡ ಇವುಗಳ ಜೀವನದಲ್ಲಿ ಯಾವುದೇ ಬದಲಾವಣೆಗಳು ಇರೋದಿಲ್ಲ. ಈ ಕೋಳಿಗಳು ತಮ್ಮ ಪೂರ್ತಿ ಜೀವನವನ್ನು ಈ ಕೋಳಿ ಫಾರಂನಲ್ಲೇ ಕಳೆಯುತ್ತೆ. ಕೋಳಿಗಳ ಜೀವನಾವಧಿ ಸುಮಾರು 5 ರಿಂದ 10 ವರ್ಷಗಳು. ಆದರೆ ಈ ಕೋಳಿ ಫಾರಂನಲ್ಲಿ ಇವು ಕೇವಲ 41 ದಿನಗಳು ಮಾತ್ರ ಇರುತ್ತೆ. ಇವುಗಳ ಜೀವನಾವಧಿಯನ್ನು ಭಗವಂತ 5 ರಿಂದ 10 ವರ್ಷಗಳು ಫಿಕ್ಸ್ ಮಾಡಿದ್ರೆ ಮಾನವನು ಮಾತ್ರ ಕೇವಲ 41 ದಿನ ಫಿಕ್ಸ್ ಮಾಡಿದ್ದಾನೆ. ಕೆಲವು ಡ್ರಗ್ಸ್ ಕಾರಣದಿಂದ ಈ ಮರಿಗಳು ಕೆಲವೇ ದಿನಗಳಲ್ಲಿ ತೂಕಕ್ಕೆ ಬರುತ್ತೆ. ಇದನ್ನು ಮಾನವರಿಗೆ ಕಂಪೇರ್ ಮಾಡಿ ನೋಡಿದ್ರೆ ಆಗ ತಾನೇ ಹುಟ್ಟಿದ ಮಗು 2 ತಿಂಗಳಲ್ಲಿ 250 ಕೆಜಿ ಬೆಳೆದರೆ ಹೇಗಿರುತ್ತೋ ಇವುಗಳ ಪರಿಸ್ಥಿತಿ ಕೂಡ ಹಾಗೇ ಇರುತ್ತೆ. ಆದರೆ ಕೆಲವೊಂದು ಬಾರಿ ಅವುಗಳ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದೆ ಆ ತೂಕದ ಕಾರಣದಿಂದ ಅವುಗಳ ಕಾಲುಗಳು ಕೂಡ ಆ ತೂಕವನ್ನು ಹೊರಲು ಸಾಧ್ಯವಾಗೋದಿಲ್ಲ. ಆಗ ಅವು ಸತ್ತು ಹೋಗುತ್ತೆ. ಇಲ್ಲ ಅಂದರೆ ಬದುಕಿರುವಾಗಲೇ ಅವುಗಳನ್ನು ಕಸದ ಬುಟ್ಟಿಯಲ್ಲಿ ಹಾಕ್ತಾರೆ. ಈ ರೀತಿ ಅನೇಕ ಅನಾರೋಗ್ಯದ ಕಾರಣಗಳಿಂದ ತುಂಬ ಮರಿಗಳು ಮಧ್ಯದಲ್ಲೇ ಸತ್ತು ಹೋಗುತ್ತೆ. ಈ ರೀತಿ 40 ದಿನಗಳ ನಂತರ ಅವುಗಳನ್ನು ಚಿಕನ್ ಶಾಪ್ಗೆ ಕಳಿಸ್ತಾರೆ. ಇಲ್ಲಿ ಅವುಗಳ ಜೀವನ ಕೊನೆಯಾಗುತ್ತೆ. ಅಲ್ಲಿ ಏನು ಮಾಡ್ತಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಈ ರೀತಿ ಇವುಗಳ ಜೀವನ ಪೂರ್ತಿ ಭಯಂಕರವಾಗೇ ಇರುತ್ತೆ. ಕೋಳಿ ಫಾರಂಗಳಲ್ಲಿ ಇವುಗಳಿಗೆ ಹೈ ಪ್ರೋಟೀನ್, ವಿಟಮಿನ್ಸ್, ಕೆಲವು ರೀತಿಯಾದಂತಹ ವ್ಯಾಕ್ಸಿನ್, ಇಂಜೆಕ್ಷನ್, ಔಷಧಿಗಳನ್ನು ಕೊಟ್ಟು ಅವು ಅತಿ ವೇಗವಾಗಿ ಬೆಳೆಯೋ ರೀತಿ ಮಾಡ್ತಾರೆ. ಈ ರೀತಿ ಹುಟ್ಟಿದಾಗ 40 ಗ್ರಾಂ ಇರೋ ಮರಿ ಕೇವಲ 41 ದಿನದಲ್ಲಿ 1.5 ರಿಂದ 2 ಕೆಜಿ ತೂಕ ಬೆಳೆಯುತ್ತೆ. ಇದನ್ನು ಕೇಳಿದರೆ ಅರ್ಥವಾಗುತ್ತೆ ಇದರ ಹಿಂದೆ ಎಷ್ಟು ಭಯಂಕರವಾದ ರಹಸ್ಯ ಇದೆ ಅಂತ. ಈಗ ಇನ್ನೊಂದು ಹೊಸ ಟ್ರೆಂಡ್ ಕೂಡ ಸ್ಟಾರ್ಟ್ ಆಗಿದೆ. ಅದೇನು ಅಂದರೆ ನಾಟಿ ಕೋಳಿಗಳನ್ನು ಅತಿ ವೇಗವಾಗಿ ಬೆಳೆಸುವ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಇದಕ್ಕೆ
ಕ್ರಾಸ್ ಕೋಳಿಗಳು ಅಂತ ಹೆಸರಿಟ್ಟಿದ್ದಾರೆ. ಇವು ಕೂಡ ಮಾರ್ಕೆಟ್ನಲ್ಲಿ ತುಂಬ ಸಿಗುತ್ತೆ. ಆದರೆ ಅವುಗಳನ್ನು ತಿನ್ನುವುದು ನನ್ನ ಪ್ರಕಾರ ಡೇಂಜರ್ ಅಂತಾನೆ ಅನಿಸುತ್ತೆ. ಇದರ ಬಗ್ಗೆ ನೀವೇನಂತೀರಾ? ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.